ನಮಸ್ಕಾರ ಆತ್ಮೇರೆ ನಾನು ನಿಮ್ಮ ಅನಂತಜಿ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಅಂತ ಸ್ವಾಗತ ಹುಟ್ಟದಾಗಿಂದ ಸಾಯೋವರೆಗೂ ಜೀವನದಲ್ಲಿ ನಡೀತಾನೇ ಇರ್ತೀವಿ ಯಾವ ದಿಕ್ಕಲ್ಲಿ ಯಾವ ಕಡೆ ಯಾಕೆ ನಡೀತೀವಿ ಗೊತ್ತಿಲ್ಲ ಅಂತೂ ನಡಿಲೇಬೇಕು ನಡಿಲಿಕ್ಕಾಗಿಯೇ ದೇವರು ಕಾಲು ಕೊಟ್ಟಿದ್ದಾನೆ ಹಾಗೆ ಆ ನಡಿಗೆ ಆರೋಗ್ಯಕ್ಕಾಗಿ ನಡೀತಾರೆ ಇನ್ನು ಕೆಲವರು ಖುಷಿಗಾಗಿ ನಡೀತಾರೆ ಇನ್ನು ಕೆಲವರು ದುಡಿಮೆಗಾಗಿ ನಡೀತಾರೆ ಇನ್ನು ಕೆಲವರು ಹೊಲಗದ್ದೆ ತೋಟಕ್ಕೆ ಅಂತ ನಡೀತಾರೆ ಇನ್ನು ಕೆಲವರು ಬಂಧು ಬಾಂಧವರು ಮನೆಗೆ ನಡೀತಾರೆ ಇನ್ನು ಕೆಲವರು ಪ್ರಕೃತಿ ಪ್ರವಾಸ ಮಾಡೋಣ ಅಂತ ನಡೀತಾರೆ ಅಂದರೆ ಒಟ್ಟಾರೆಯಾಗಿ ಹುಟ್ಟದಾಗಿಂದ ಸಾಯೋವರೆಗೂ ಮನುಷ್ಯ ನಡೀತಾನೇ ಇರ್ತೀನಿ ನಡೆದರೆ ಆರೋಗ್ಯ ನಡೀದಲ್ಲೇ ನಾವು ಕೂತಿದ್ರೆ ಅನಾರೋಗ್ಯ ಯಾಕಪ್ಪ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಅನೇಕ ಜನರ ಪ್ರಶ್ನೆ ವಾಕಿಂಗ್ ಹೇಗೆ ಮಾಡಬೇಕು ವಾಕಿಂಗ್ ಮಾಡುವಂಥ ವಿಧಾನ ಪೂರ್ವಭಾವಿ ತಯಾರಿ ಏನಿರಬೇಕು ಹಾಗೆ ವಾಕಿಂಗ್ ಮಾಡೋದರಿಂದ ಏನೆಲ್ಲ ಲಾಭ ಸಿಗುತ್ತೆ ಅಂತ ತಿಳಿಸಿ ಅಂತ ತುಂಬ ಜನ ನೀವು ಕೇಳಿದ್ದೀರಾ ನಿಮ್ಮ ಎಲ್ಲರ ಪ್ರಶ್ನೆಗೆ ಇವತ್ತಿನ ಸಂಚಿಕೆಯಲ್ಲಿ ಉತ್ತರ ಕೊಡ್ತಾ ಇದ್ದೀವಿ ವಾಕಿಂಗ್ 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 ವಾಕಿಂಗನ್ನು ಆಯುರ್ವೇದದಲ್ಲಿ ಸಹಜ ಯೋಗ ಅಂತ ಹೇಳ್ತಾರೆ ಅಂದರೆ ಎಲ್ಲ ಕಾಲಘಟ್ಟದಲ್ಲೂ ಋಷಿ ಮಹರ್ಷಿಗಳು ಈಗಿನ ಕಾಲದವ್ರ ಥರ ಸುಮ್ಮನೆ ಕುತ್ಕೊಂಡು ಕುತ್ಕೊಂಡು ಹೊಟ್ಟೆ ಬೆಳೆಸ್ಕೊಂಡು ಆರಾಮಾಗಿ ಒಂದು ಕಡೆ ಕೂರ್ತಾ ಇರಲಿಲ್ಲ ಅವರಲ್ಲಿ ಅಪಾರವಾದ ಜ್ಞಾನ ಇರ್ತಿತ್ತು ಆ ಜ್ಞಾನವನ್ನು ಜನ ನಮ್ಮ ಹತ್ರ ಬರಲಿ ನಾವು ಅವ್ರಿಗೆ ಜ್ಞಾನ ಕೊಡೋಣ ಅಂತ ಕಾಯ್ತಾ ಇರಲಿಲ್ಲ ಅವರೇ ನಡ್ಕೊಳ್ತಾ ಪ್ರತಿ ಹಳ್ಳಿ ಹೋಗಿ ಅಲ್ಲಿ ವಾಸ್ತವ್ಯ ಮಾಡ್ತಾಯಿದ್ರು ಜೊತೆಗೆ ಆ ಜ್ಞಾನ ಕೊಡೋರು ಹಾಗೆ ಮುಂದಿನ ಊರಿಗೆ ಹೋಗೋರು ಅಂದರೆ ದಂಡ ಕಮಂಡಲನ ಇಟ್ಕೊಂಡು ಪ್ರತಿಯೊಬ್ಬ ಜ್ಞಾನಿ ಕೂಡ ನಡೀತಾ ಹೋಗ್ತಾಯಿದ್ರು ಅದನ್ನು ಸಹಜ ಯೋಗ ಅಂತ ಕರಿತೀವಿ ಇನ್ನು ಇತ್ತೀಚಿನ ದಿನಗಳಲ್ಲಿ ಕಾಯಿಲೆಗಳು ಹೆಚ್ಚಾಗಿರೋದ್ರಿಂದ ಮನೆ ಮನೆಯಲ್ಲಿ ಕಾಯಿಲೆಗಳ ಬರ್ತಾ ಇರೋದ್ರಿಂದ ಜೊತೆಗೆ ಒಬ್ಬ ವ್ಯಕ್ತಿಗೆ ಅನೇಕ ಥರದ ಕಾಯಿಲೆಗಳು ಬರ್ತಾ ಇರೋದ್ರಿಂದ ವಾಕಿಂಗ್ ಮಾಡಲೇಬೇಕು ಅಂತ ಪ್ರಪಂಚದಾದ್ಯಂತ ಎಲ್ಲರೂ ಹೇಳ್ತಾ ಇರೋದ್ರಿಂದ ವಾಕಿಂಗ್ ಮಾಡುವಂಥ ಅವೇರ್ನೆಸ್ ಅಂದರೆ ಅರಿವು ಹೆಚ್ಚಾಗ್ತಾ ಇದೆ ಸಮಾಜದಲ್ಲಿ ಹೆಚ್ಚಾದಂಗು ಅನೇಕ ಜನರ ಪ್ರಶ್ನೆ ಹಾಗೆ ಅನೇಕ ಜನರ ತಪ್ಪು ಸರಿಗಳ ಅವಲೋಕನ ಕೂಡ ಅತ್ಯಗತ್ಯ ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ವಾಕಿಂಗ್ ಮಾಡೋದಕ್ಕೂ ಮುಂಚೆ ಹೇಗೆ ತಯಾರಿ ಇರಬೇಕು ವಾಕಿಂಗ್ ಮಾಡುವಂಥ ವಿಧಾನವನ್ನು ಈ ಎಲ್ಲ ಸಮಗ್ರವಾದ ವಿಚಾರವನ್ನು ಕೊಡ್ತಾ ಇದ್ವಿ ನಾವೆಲ್ಲರೂ ಗಮನಿಸಬೇಕಾಗಿರೋದು ಆರೋಗ್ಯ ಬೇಕು ಅಂದರೆ ವಾಕಿಂಗ್ ಮಾಡಲೇಬೇಕು ವಾಕಿಂಗ್ ಎಷ್ಟು ಸಮಯ ಮಾಡಬೇಕು ಅಂದರೆ ಕನಿಷ್ಠ ಪಕ್ಷ ದಿನಕ್ಕೆ ಒಂದು ಗಂಟೆ ಆದರೂ ವಾಕಿಂಗ್ ಮಾಡಬೇಕು ಬೆಳಗ್ಗೆ ವಾಕಿಂಗ್ ಮಾಡಿದರೂ ಒಳ್ಳೆಯ ಲಾಭ ಸಿಗುತ್ತೆ ಮಧ್ಯಾಹ್ನ ವಾಕಿಂಗ್ ಮಾಡಿದರೂ ಲಾಭ ಸಿಗುತ್ತೆ ಸಂಜೆ ವಾಕಿಂಗ್ ಮಾಡಿದರೂ ಲಾಭ ಸಿಗುತ್ತೆ ರಾತ್ರಿ ವಾಕಿಂಗ್ ಮಾಡಿದರೂ ಲಾಭ ಸಿಗುತ್ತೆ ಅಂದರೆ ವಾಕಿಂಗ್ ಯಾವಾಗಲೇ ಮಾಡಿದರೂ ಲಾಭ ಮಾತ್ರ ಕಟ್ಟಿಟ್ಟು ಬುತ್ತಿ ಆದರೆ ವಾಕಿಂಗ್ ಹೋಗೋದಕ್ಕೂ ಮುಂಚೆ ಎರಡು ಕಪ್ ಬೆಚ್ಚನೆ ನೀರನ್ನು ಕುಡಿದು ವಾಕಿಂಗ್ ಮಾಡಿದರೆ ಹೆಚ್ಚು ಲಾಭ ಸಿಗುತ್ತೆ ಇನ್ನು ಮೂರನೇದಾಗಿ ನಾವು ಗಮನಿಸಬೇಕಾಗಿರೋದೇನು ಅಂದರೆ ವಾಕಿಂಗ್ ಮಾಡ್ತಾ ಮಾತಾಡ್ಕೊಂಡು ವಾಕಿಂಗ್ ಮಾಡ್ತಾರೆ ತಪ್ಪು ವಿಧಾನ ಇದರಿಂದ ನಿಜವಾದ ಲಾಭ ವಾಕಿಂಗಿಂದ ಸಿಗೋದಿಲ್ಲ ಆದಷ್ಟು ಮೌನವಾಗಿ ವಾಕಿಂಗ್ ಮಾಡಿದರೆ ಹೆಚ್ಚು ಲಾಭ ಸಿಗುತ್ತೆ ಹಾಗೆ ನಿಮ್ಮ ಗಮನ ಓಡಾಡುವ ಕಡೆ ಇರಬೇಕು ರೋಡ್ ಸೈಡ್ ತಾವೆಲ್ಲ ಗಮನಿಸಿರ್ತೀರ ಏನು ಅಂದರೆ ಒಂದೇ ಉಸಿರಲ್ಲಿ ಓಡ್ತಾ ಇರ್ತಾರೆ ರನ್ನಿಂಗ್ ಮಾಡೋದ್ರಿಂದ ಹೆಚ್ಚು ಲಾಭ ಸಿಗೋದಿಲ್ಲ ಜಾಗಿಂಗ್ ಮಾಡೋದ್ರಿಂದ ಹೆಚ್ಚು ಲಾಭ ಸಿಗೋದಿಲ್ಲ ಸುಮ್ಮನೆ ಹರಟೆ ಹೊಡಿತಾ ವಾಕಿಂಗ್ ಮಾಡೋದರಿಂದ ಖಂಡಿತ ಲಾಭ ಸಿಗೋದಿಲ್ಲ ಹಾಗಾದರೆ ವಾಕಿಂಗ್ ಮಾಡೋದು ಯಾವ ರೀತಿ ಇರಬೇಕು ಯಾವ ರೀತಿ ವಾ ಯಾವ ರೀತಿ ವಾಕಿಂಗ್ ಮಾಡಿದರೆ ಹೆಚ್ಚು ಲಾಭ ಸಿಗುತ್ತೆ ಅಂತ ಗಮನಿಸೋದಾದರೆ ಒಂದು ಸರ್ಕಲ್ ತಗೊಳ್ಳೋಣ ಅಂದರೆ ನಿಮ್ಮ ಕಾಲೇಜ್ ಗ್ರೌಂಡ್ ಇರ್ಬೋದು ಸ್ಕೂಲ್ ಗ್ರೌಂಡ್ ಇರ್ಬೋದು ಅಥವಾ ಪಾರ್ಕ್ ಇರ್ಬೋದು ಅಥವಾ ನಿಮ್ಮ ಲೇಔಟಲ್ಲಿ ಒಂದು ಸುತ್ತು ವಾಕಿಂಗ್ ಮಾಡಿ ಒಂದು ಸುತ್ತು ಜಾಗಿಂಗ್ ಮಾಡಿ ಅಂದರೆ ಆರಾಮಾಗೆ ವಾಕಿಂಗ್ ಮಾಡ್ತೀರಾ ಒಂದು ಸುತ್ತು ಜಾಗಿಂಗ್ ಮಾಡ್ತೀರಾ ಹೀಗೆ ಒಂದು ಸುತ್ತು ಜಾಗಿಂಗ್ ಒಂದು ಸುತ್ತು ವಾಕಿಂಗ್ ಮಾಡಿದರೆ ಹೆಚ್ಚು ಲಾಭ ಸಿಗುತ್ತೆ ಮರಿಬಾರ್ದು ಅಂದರೆ ಒಂದೇ ಉಸಿರಲ್ಲಿ ಓಡೋದ್ರಿಂದ ಜಾಸ್ತಿ ಲಾಭ ಸಿಗೋದಿಲ್ಲ ಹಾಗೆ ಸುಮ್ಮನೆ ಹರಟೆ ಹೊಡ್ಕೊಂಡು ಊರು ಉಸಾಬರಿ ಎಲ್ಲ ಮಾತಾಡ್ಕೊಂಡು ಹೋದರೂ ಕೂಡ ಲಾಭ ಸಿಗೋದಿಲ್ಲ ಹಾಗಾಗಿ ಹೆಚ್ಚು ಲಾಭ ಸಿಗಬೇಕು ಅಂದರೆ ಒಂದು ರೌಂಡ್ ವಾಕಿಂಗ್ ಮಾಡಿ ಒಂದು ರೌಂಡ್ ಜಾಗಿಂಗ್ ಮಾಡಿ ರನ್ನಿಂಗ್ ಮಾತ್ರ ಮಾಡಬೇಡಿ ಯಾವ ಕಾರಣಕ್ಕೂ ಒಳ್ಳೆಯದಲ್ಲ ಇದು ಇನ್ನು ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಹೇಳಿದರೆ ನೀರು ಕುಡದೆ ವಾಕಿಂಗ್ ಮಾಡಬೇಕು ಆ ನೀರಿಗೆ ಸ್ವಲ್ಪ ನಿಂಬೆಹುಳಿ ಉಪ್ಪು ಹಾಕ್ಕೊಂಡು ಬೆಚ್ಚಿಗೆ ಮಾಡ್ಕೊಂಡು ಕುಡಿದು ವಾಕಿಂಗ್ ಮಾಡಿದರೆ ಆ ನೀರೇ ನಿಮಗೆ ದಿವ್ಯೌಷಧ ಆಗುತ್ತೆ ನೆಕ್ಸ್ಟ್ ಪಾಯಿಂಟ್ ಗಮನಿಸಬೇಕಾಗಿರೋದು ಸಾಕ್ಸ್ ಹಾಕ್ಕೊಂಡು ಶೂ ಕಟ್ಕೊಂಡು ವಾಕಿಂಗ್ ಮಾಡ್ತಾಯಿರ್ತಾರೆ ಅದರಲ್ಲೂ ಈಗಂತೂ ಅದೊಂದು ಏನು ಕ್ರೇಝ್ ಆಗಿಬಿಟ್ಟಿದೆ ಅಥವಾ ಒಂದು ಸ್ಟ್ಯಾಂಡರ್ಡ್ ಆಗಿದೆ ಅಥವಾ ಅವರ ಶ್ರೀಮಂತಿಕೆಯನ್ನು ತೋರಿಸೋದು ಒಂದು ಹತ್ತು ಸಾವಿರ ರೂಪಾಯಿ ಕೊಟ್ಟು ನಾನು ವಾಕಿಂಗಿಗೆ ಅಂತ ಸಪ್ರೇಟ್ ಶೂ ತೊಗೊಂಡಿದ್ದೀನಿ ಇಪ್ಪತ್ತೈದು ಸಾವಿರ ಕೊಟ್ಟಿದ್ದೀನಿ ಮೂವತ್ತು ಸಾವಿರ ಕೊಟ್ಟಿದ್ದೀನಿ ಅಂತ ಹೀಗೆ ಆ ಕಾಸ್ಟ್ಲಿ ಕಾಸ್ಟ್ಲಿ ಶೂಗಳನ್ನು ತೊಗೊಂಡು ಸಾಕು ಸಾಕ್ಕೊಂಡು ಬಿಗ್ಗಿಯಾಗಿ ಕಟ್ಕೊಂಡು ವಾಕಿಂಗ್ ಜಾಗಿಂಗ್ ರನ್ನಿಂಗ್ ಮಾಡ್ತಾರೆ ಇದು ತುಂಬ ಕೆಟ್ಟದ್ದು ಆತ್ಮೇಲೆ ಯಾಕೆಂದರೆ ಈ ಪಾದಕ್ಕೆ ಭೂಮಿಯ ಸ್ಪರ್ಶ ಆಗಬೇಕು ಎಲೆಕ್ಟ್ರಾನ್ಗಳು ಭೂಮಿಯಲ್ಲಿದ್ದಾವೆ ಆ ಎಲೆಕ್ಟ್ರಾನ್ಗಳು ಭೂಮಿಗೆಯಿಂದ ನಮ್ಮ ದೇಹಕ್ಕೆ ಎಂಟರ್ ಆದರೆ ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚು ಹೆಚ್ಚಾಗುತ್ತೆ ಜೊತೆಯಲ್ಲಿ ನಮ್ಮ ದೇಹದಲ್ಲಿ ತುಂಬ ಅದ್ಭುತವಾದಂಥ ಬದಲಾವಣೆಗಳಾಗ್ತವೆ ಈ ಪ್ರಕೃತಿ ಸಹಜವಾದ ಪ್ರಕ್ರಿಯೆ ನಡಿಬೇಕು ಅಂದರೆ ನಿಮ್ಮ ಪಾದ ನೇರವಾಗಿ ನೆಲಕ್ಕೆ ತಾಗಬೇಕು ಹಾಗಾಗಿ ಡೈರೆಕ್ಟಾಗಿ ಪಾದ ನೆಲಕ್ಕೆ ತಾಗೋ ಹಾಗೆ ನೋಡ್ಕೊಳ್ಳಿ ಅಕಸ್ಮಾತ್ ನೀವು ಓಡಾಡುವಂಥ ಜಾಗದಲ್ಲಿ ಮುಳ್ಳು ಕಲ್ಲು ಗ್ಲಾಸ್ ಅಥವಾ ಮಲೀನತೆ ಇದೆ ಅಂದರೆ ಚಪ್ಪಲ್ ಹಾಕ್ಕೊಂಡು ವಾಕಿಂಗ್ ಮಾಡಿ ಅಟ್ಲೀಸ್ಟ್ ಗಾಳಿ ತಾಗಬೇಕು ಯಾವುದೇ ಕಾರಣಕ್ಕೂ ಸಾಕ್ಸ್ ಹಾಕ್ಕೋಬೇಡಿ ಹಾಗೆ ಶೂ ಅಂತೂ ಕಟ್ಟಲೇಬೇಡಿ ಆದ್ಮೇಲೆ ವಾಕಿಂಗ್ ಮಾಡಬೇಕಾದ್ರೆ ಶೂ ಹಾಕ್ಕೊಂಡು ಅದರೊಳಗೆ ಸಾಕ್ಸ್ ಹಾಕ್ಕೊಂಡು ವಾಕಿಂಗ್ ಮಾಡಿದರೆ ಜಾಗಿಂಗ್ ಮಾಡಿದರೆ ಖಂಡಿತ ನಿಮಗೆ ಹೆಚ್ಚು ಲಾಭ ಸಿಗೋದಿಲ್ಲ ನಷ್ಟನೇ ಆಗೋದು ಹೆಚ್ಚಾಗಿರುತ್ತೆ ಮರಿಬಾರ್ದು ಇದು ವಾಕಿಂಗ್ ಮಾಡೋಕ್ಕೂ ಮುಂಚೆ ಪೂರ್ವಭಾವಿ ವಾಕಿಂಗ್ ಯಾವ ರೀತಿ ಮಾಡಬೇಕು ಅಂತ ಇನ್ನು ಎಷ್ಟು ಸಮಯ ವಾಕಿಂಗ್ ಮಾಡಿದರೆ ಲಾಭ ಅಂತ ಕೇಳ್ತಾರೆ ನಾನಾಗಲೇ ಹೇಳಿದ್ನಲ್ಲ ದಿನಕ್ಕೆ ಒಂದು ಗಂಟೆ ವಾಕಿಂಗ್ ಮಾಡಿದರೆ ತುಂಬ ಲಾಭದಾಯಕ ಕನಿಷ್ಠ ಪಕ್ಷ ಅರ್ಧ ಗಂಟೆ ಆದರೂ ವಾಕಿಂಗ್ ಮಾಡಿ ಇನ್ನು ನೆಕ್ಸ್ಟ್ ಕ್ವಶನ್ ಏನು ಅಂದರೆ ಯಾವ ಟೈಮಲ್ಲಿ ವಾಕಿಂಗ್ ಮಾಡಿದರೆ ಲಾಭ ಅಂತ ಅದಕ್ಕೆ ಕೂಡ ನಾನು ಆಗಲೇ ಹೇಳಿದೆ ಬೆಳಗ್ಗೆ ವಾಕಿಂಗ್ ಮಾಡಿದರೂ ಒಂದೇ ಲಾಭ ಮಧ್ಯಾಹ್ನ ಮಾಡಿದರೂ ಸೇಮ್ ಲಾಭ ಸಂಜೆ ಮಾಡಿದರೂ ಸೇಮ್ ಬೆನಿಫಿಟ್ ಸಿಗುತ್ತೆ ರಾತ್ರಿ ಆಹಾರ ಆದಮೇಲೆ ವಾಕಿಂಗ್ ಮಾಡಿದರೂ ಕೂಡ ಒಂದೇ ಲಾಭ ಸಿಗುತ್ತೆ ಇದೆಲ್ಲ ಒಂದು ಕಡೆ ಆದರೆ ಅನೇಕ ಜನರ ಪ್ರಶ್ನೆ ವಾಕಿಂಗ್ ಮಾಡೋದರಿಂದ ನಮ್ಮ ದೇಹದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಅಥವಾ ಯಾವ ರೀತಿ ಲಾಭ ಸಿಗುತ್ತೆ ಅಥವಾ ಯಾವ ಕಾಯಿಲೆ ಇದ್ದವ್ರಿಗೆ ಲಾಭ ಹೆಚ್ಚು ಸಿಗುತ್ತೆ ಹೇಳಿ ಅಂತ ಹೇಳ್ತಿರ್ತಾರೆ ವಾಕಿಂಗ್ ಮಾಡೋದರಿಂದ ವೆರಿಕೋಸ್ ಮೇನ್ ಸಮಸ್ಯೆಗಳಿಂದ ದೂರ ಆಗ್ತಿರ ಅಂದರೆ ರಕ್ತ ಸಂಚಾರ ಚೆನ್ನಾಗಾಗೋದ್ರಿಂದ ಕಾಲಿನ ಕೆಳಭಾಗದಲ್ಲಿ ಅಂದರೆ ಮೀನು ಖಂಡದಲ್ಲಿ ನರಗಳು ಊತ ಬಂದು ದಪ್ಪ ದಪ್ಪ ಆಗಿ ಅನೇಕ ಸಮಸ್ಯೆಗಳಿಗೆ ಹೋಗಿ ಎಲ್ಲ ಮಾಡಿಸ್ಕೊಳ್ತಾರೆ ಈ ರೀತಿ ಸಮಸ್ಯೆಗಳು ಮುಂದಿನ ದಿನಗಳಲ್ಲಿ ನಿಮಗೆ ಬರೋದಿಲ್ಲ ಅಥವಾ ಈಗ ಆಲ್ರೆಡಿ ಇದ್ದರೂ ಕೂಡ ನಿಧಾನಕ್ಕೆ ಕಮ್ಮಿ ಆಗುತ್ತೆ ಅಂದರೆ ವೆರಿಕೋಸ್ ಬೇನ್ ಸಮಸ್ಯೆ ಇದ್ದವರಿಗೆ ಪಾದ ನೋವಿದ್ದವರಿಗೆ ಅಥವಾ ಕಾಲು ಜೋಮ್ ಜೋಮ್ ಬರ್ತಾ ಇದ್ದರೆ ಇಂಥವರಿಗೆ ತುಂಬ ಲಾಭದಾಯಕ ವಾಕಿಂಗು ಜೊತೆಯಲ್ಲಿ ಬಿ ಪಿ ಮತ್ತು ಡಯಾಬಿಟಿಸ್ ಇದ್ದವರಿಗಂತೂ ದಿವ್ಯೌಷಧ ಹಾಗೆ ಒಬೆಸಿಟಿ ಇದ್ದರೆ ಬ್ಯಾಡ್ ಕೊಲೆಸ್ಟ್ರಾಲ್ ಇದ್ದರೆ ಬ್ಲಾಕೇಜಸ್ ಇದ್ರಂತೂ ಭಾಳ ಲಾಭದಾಯಕ ವಾಕಿಂಗ್ ಯಾಕೆಂದರೆ ನಾವು ಪ್ರತಿದಿನ ಒಂದು ಕಾಲು ಗಂಟೆ ವಾಕಿಂಗ್ ಮಾಡಿದರೆ ನಮ್ಮ ದೇಹದಲ್ಲಿ ಸರಾಸರಿ ಐದು ಲೀಟರ್ ರಕ್ತ ಇರುತ್ತೆ ಐದು ಲೀಟರ್ ರಕ್ತದಲ್ಲಿ ಇರತಕ್ಕಂಥ ಗ್ಲೂಕೋಸು ಅವತ್ತಿಂದ ಅವತ್ತು ಬರ್ನ್ ಆಗ್ತಾ ಹೋಗುತ್ತೆ ಅಂದರೆ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ ಹಾಗಾಗಿ ಕನಿಷ್ಠ ಪಕ್ಷ ಒಂದು ಗಂಟೆ ಆದರೂ ವಾಕಿಂಗ್ ಮಾಡಿದರೆ ನಿಮಗೆ ಡಯಾಬಿಟಿಸಿಂದ ಹೊರಗೆ ಬರಲಿಕ್ಕೆ ಬಹಳ ಸರಳವಾದಂಥ ಮಾರ್ಗ ಜೊತೆಯಲ್ಲಿ ನೆನ್ಪಿಟ್ಕೋಬೇಕಾಗಿರೋದು ಮುಂದೆ ಡಯಾಬಿಟಿಸ್ ಬರದಂಗೆ ಕೂಡ ನಮ್ಮನ್ನು ಕಾಪಾಡುತ್ತೆ ಯಾಕೆಂದರೆ ರಕ್ತದಲ್ಲಿ ಗ್ಲೂಕೋಸ್ ಅಂಶ ಹೆಚ್ಚಾದರೆ ತಾನೇ ಮಧುಮೇಹ ಬರೋದು ಅದರಿಂದ ನಾವು ಹೊರಗೆ ಬರ್ಬೋದು ಹಾಗೆ ಈ ರೀತಿ ಸಮಸ್ಯೆಗೆ ಒಳಗಾಗ್ದಂಗೆ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಸಹಕಾರಿ ವಾಕಿಂಗ್ ಬಿ ಪಿ ಇದ್ದವರಿಗಂತೂ ತುಂಬ ಒಳ್ಳೆಯದು ಬಿ ಪಿ ಇದ್ದವರು ರನ್ನಿಂಗ್ ಮಾಡಬೇಡಿ ಜಾಗಿಂಗ್ ಮಾಡಿ ವಾಕಿಂಗ್ ಮಾಡಿ ಭಾಳ ಲಾಭದಾಯಕ ಹಾಗೆ ಕೊಲೆಸ್ಟ್ರಾಲ್ ಇದ್ದವರಿಗಂತೂ ತುಂಬ ಲಾಭದಾಯಕ ಯಾಕೆಂದರೆ ಕೊಲೆಸ್ಟ್ರಾಲ್ ಇದ್ದವ್ರಿಗೆ ಸಹಜವಾಗಿ ಬ್ಲಾಕೇಜಸ್ ಆಗ್ತಾ ಇರುತ್ತೆ ಧಮನಿಗಳಲ್ಲಿ ಅಂದರೆ ಧಮನಿ ಅಂದರೆ ಕರ್ವಿಂಗ್ಸ್ ಇರುತ್ತೆ ಯಾವ ನರಗಳು ಬೆಂಡ್ ಆಗಿರುತ್ತೋ ಆ ಬೆಂಡ್ ಆಗಿರುವಂಥ ಜಾಗದಲ್ಲಿ ಅಂದರೆ ಆ ಬಗ್ಗಿರುತ್ತಲ್ವ ಅಥವಾ ಸುತ್ತಕೊಂಡು ಹೋಗಿರುತ್ತೆ ಅಥವಾ ಪೂರ್ತಿ ಕ್ರಾಸ್ ಆಗಿರುತ್ತೆ ಅಂಥ ಜಾಗದಲ್ಲಿನೇ ಬೇಗ ನರಗಳು ಬ್ಲಾಕೇಜಸ್ ಆಗೋದು ಅಂದರೆ ಈ ಧಮನಿಗಳಲ್ಲಿ ಬ್ಲಾಕೇಜಸ್ ಇದ್ದರೆ ಅಥ್ವಾ ಆಗ್ತಾ ಇದ್ದರೆ ಈಗ ಆಲ್ರೆಡಿ ಬ್ಲಾಕೇಜ್ ಆಗಿ ಹೋಗಿದ್ರೆ ವಾಕಿಂಗ್ ಜಾಗಿಂಗ್ ತುಂಬ ಲಾಭದಾಯಕ ಹಾಗಾಗಿ ವಾಕಿಂಗ್ ಜಾಗಿಂಗ್ ಮಾಡೋದರಿಂದ ಕೊಲೆಸ್ಟ್ರಾಲ್ ಅಥವಾ ಬ್ಲಾಕೇಜಸ್ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಇದೆಲ್ಲದರ ಜೊತೆಯಲ್ಲಿ ನಾವು ಗಮನಿಸಬೇಕಾಗಿರೋ ಮತ್ತೊಂದು ವಿಚಾರ ಏನಪ್ಪಾ ಅಂದರೆ ರೆಸ್ಪಿರೇಷನ್ ಪ್ರಾಬ್ಲಮ್ ಅಂದರೆ ಶ್ವಾಸಕೋಶ ಸಂಬಂಧಿ ಖಾಯಿಲೆಯಿಂದ ಯಾರೆಲ್ಲ ಒದ್ದಾಡ್ತಾ ಇದ್ದಾರೋ ಅವರಿಗಂತೂ ಅದ್ಭುತವಾದ ಅಭ್ಯಾಸ ವಾಕಿಂಗ್ ಆ್ಯಂಡ್ ಜಾಗಿಂಗ್ ಅಂದರೆ ಅಸ್ತಮ ಬ್ರ್ಯಾಂಕ್ಟಿಸ್ ಅಸ್ತಮ ಸೈನಸ್ ಡಸ್ಟ್ ಅಲರ್ಜಿ ಶೀತ ಕಫ ಕೆಮ್ಮು ಹಾಗೆ ಹಣೆಯೆಲ್ಲ ಭಾರ ಆಗುತ್ತೆ ಮೂಗು ಕಟ್ಟುತ್ತೆ ಗಂಟೆಲ್ಲ ಭಾರ ಆಗುತ್ತೆ ಅಥವಾ ಟಾನ್ಸಿನ್ಸ್ ಇನ್ಫ್ಲಮೇಷನ್ ಆಗಿರುತ್ತೆ ಈ ರೀತಿ ಸಮಸ್ಯೆಯಿಂದ ಒದ್ದಾಡ್ತಾ ಇದ್ದೀರಾ ಅಂದರೆ ಆಮ್ಲಜನಕದ ಅತೀವವಾದ ಕೊರತೆ ಆಗ್ತಿದೆ ನಿಮ್ಮ ದೇಹಕ್ಕೆ ಅಂತ ಈ ರೀತಿ ಶ್ವಾಸಕೋಶ ಸಂಬಂಧಿ ಕಾಯಿಲೆಯಿಂದ ಅಥವಾ ಕಫ ಸಂಬಂಧಿ ಶೀತ ಸಂಬಂಧಿ ಕಾಯಿಲೆಯಿಂದ ಬಳಲ್ತಾ ಇದ್ದವ್ರಿಗೆ ದಿವ್ಯಔಷಧ ವಾಕಿಂಗ್ ಅಂದರೆ ಒಟ್ಟಾರೆಯಾಗಿ ಆರೋಗ್ಯಪೂರ್ಣವಾಗಿ ನಾವು ಯಾರಾದರೂ ಬದುಕಬೇಕು ಅಂತ ಆಸೆ ಪಡೋದೇ ಸತ್ಯ ಆದರೆ ಅಥವಾ ಅನಾರೋಗ್ಯ ನಮ್ಮ ಹತ್ರ ಬರಬಾರ್ದು ಅಂತ ನಾವು ತುಡಿತದಿಂದ ಅದನ್ನು ದೂರ ತಳ್ಳೋದಾದರೆ ರೋಗಗಳು ಹತ್ತಿರ ಬರಬಾರ್ದು ಅಂತ ಅವರೆಲ್ಲರಿಗೂ ದಿವ್ಯ ಔಷಧ ಏನು ಅಂದರೆ ಸಹಜ ನಡಿಗೆ ಅಥವಾ ಸಹಜ ಯೋಗ ಅಥವಾ ವಾಕಿಂಗ್ ತುಂಬ ಲಾಭದಾಯಕ ಹಾಗಾಗಿ ಅವಕಾಶ ಸಿಕ್ಕದಾಗೆಲ್ಲ ವಾಕಿಂಗ್ ಮಾಡಿ ನಿಮ್ಮ ಮನೆಯಲ್ಲಾದರೂ ಸರಿ ನಿಮ್ಮ ಟೆರೆಸ್ ಮೇಲಾದರೂ ಸರಿ ಅಥವಾ ನಿಮ್ಮ ಮನೆ ಮುಂದೆ ಸರಿ ಅಕ್ಕಪಕ್ಕ ಇರೋವಂಥ ಪಾರ್ಕಲ್ಲಾದರೂ ಸರಿ ಸ್ಕೂಲು ಕಾಲೇಜು ಫೀಲ್ಡಲ್ಲಾದರೂ ಸರಿ ದೇವಸ್ಥಾನದ ಆವರಣದಲ್ಲಾದರೂ ಸರಿ ಅಥವಾ ಯಾವುದಾದ್ರೂ ಒಂದು ಒಳ್ಳೆ ರಸ್ತೆಯಲ್ಲಾದರೂ ಸರಿ ವಾಕಿಂಗ್ ಮಾಡುವಂಥ ಅಭ್ಯಾಸವನ್ನು ತಾವೆಲ್ಲರೂ ರೂಢಿಸ್ಕೊಳ್ಳಿ ಏನಕ್ಕೆ ಈ ಮಾತನ್ನು ನಾನು ತುಂಬ ಹೇಳ್ತಾ ಇದ್ದೀನಿ ಅಂದರೆ ಕಾಯಿಲೆ ಬಂದ ಮೇಲೆ ಎದ್ನೋ ಬಿದ್ದನೋ ಅಂತ ಜಾಗಿಂಗು ವಾಕಿಂಗು ರನ್ನಿಂಗ್ ಅಂತ ಮಾಡಿಕೊಂಡು ಆಮೇಲೆ ಒದ್ದಾಡೋದಕ್ಕಿಂತ ಕಾಯಿಲೆ ಬರೋದಕ್ಕೂ ಮುಂಚೆನೇ ಪ್ರತಿದಿನ ಒಂದು ಗಂಟೆ ಆದರೂ ವಾಕಿಂಗ್ ಮಾಡ್ತಾಯಿದ್ರೆ ಅದ್ಭುತವಾದ ಲಾಭ ಸಿಗುತ್ತೆ ಜೊತೆಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಹಾಗೆ ಅಧಿಕ ತೂಕ ಕೂಡ ನಿಮ್ಮ ಹತ್ರ ಬರೋದಿಲ್ಲ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಬಹುಶಃ ಈ ಸಂಚಿಕೆ ತಮ್ಮೆಲ್ಲರಿಗೂ ದಾರಿದೀಪ ಆಗುತ್ತೆ ಮಾರ್ಗದರ್ಶನ ನೀಡುತ್ತೆ ಹಾಗೆ ಈ ಪದ್ಧತಿಯನ್ನು ತಾವೆಲ್ಲರೂ ಅನುಸರಿಸ್ತೀರಾ ಅಂತ ಭಾವಿಸ್ತಾ ನಾವು ನೀವು ಎಲ್ಲರೂ ಈ ಜ್ಞಾನವನ್ನು ಹತ್ತಾರು ಜನಕ್ಕೆ ಹಂಚೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಭಗವಂತ ನಮ್ಮೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಈ ಎಲ್ಲವನ್ನು ಪಡೀಲಿಕ್ಕಾಗಿ ತಾಳ್ಮೆ ವಿವೇಕ ಜ್ಞಾನ ಭಕ್ತಿಯನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದ